ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ಜಿ ಎನ್ ಎಮ್ ನರ್ಸಿಂಗ್ ಕೋರ್ಸ್ದಲ್ಲಿರುವಂಥ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರಲಿದ್ದೇನೆ ಯಾಕಂತಂದರೆ ನೀವು ಅಡ್ಮಿಷನ್ ಟೈಮಲ್ಲಿ ಕೇಳಿರ್ಬೋದು ಭಾಳಷ್ಟು ಫೀಸ್ ಬಗ್ಗೆ ಕನ್ಫ್ಯೂಷನ್ ಇತ್ತು ಜಾಸ್ತಿ ವಸೂಲಿ ಮಾಡ್ತಾಯಿದ್ದಾರೆ ಹಾಗೆ ಹೀಗೆ ಅಂತ ಸೊ ಅದರ ಬಗ್ಗೆ ಒಂದು ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವೆಬ್ಸೈಟ್ನಲ್ಲಿ ಅಪ್ಡೇಟನ್ನು ಕೊಡಲಾಗಿದೆ ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ ನೀಡಲಿದ್ದೇನೆ ಸೊ ಫ್ರೆಂಡ್ಸ್ ಇನ್ನುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲಿಗೆ ನೀವು ಜೆ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವೆಬ್ಸೈಟಿಗೆ ಹೋಗಬೇಕು ಸೊ ಇಲ್ಲಿ ನೋಡಿ ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ ಸೊ ಅಲ್ಲಿ ಮೇಲ್ಭಾಗದಲ್ಲಿ ಫೀಸ್ ಸ್ಟ್ರಕ್ಚರಿಗೆ ಅಲ್ಲಿ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಪೇಜ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಸೊ ಅನೌನ್ಸ್ಮೆಂಟ್ ಆಫ್ ಫೀಸ್ ಸ್ಟ್ರಕ್ಚರ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ವೆಫರ್ ಎನ್ ಪೋಸ್ಟ್ ಬೇಸಿಕ್ ಕೋರ್ಸಸ್ ಈ ಒಂದು ಫೀಸ್ ಸ್ಟ್ರಕ್ಚರ್ ಇದೆ ಸೊ ಇದರಲ್ಲಿ ನಿಮಗೆ ಡಿಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಯಾಕೆ ಫೀಸು ಎಷ್ಟಿದೆ ಅಂತ ಸೊ ಮೊದಲಿಗೆ ಫೀ ಸ್ಟ್ರಕ್ಚರ್ ಅಡ್ಮಿಷನ್ ಹೇಳೋದಾದರೆ ಗೌರ್ಮೆಂಟ್ ಸೀಟಿಂದ ಗೌರ್ಮೆಂಟ್ ಕಾಲೇಜಿಗೆ ಸೀಟ್ ತೊಗೊಂಡ್ರೆ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಆಗುತ್ತೆ ಅಂದರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಆದರೆ ಫ್ರೀ ಅಡ್ಮಿಷನ್ ಆಗುತ್ತೆ ಗೋ ಆಮೇಲೆ ಪ್ರೈವೇಟ್ ಇನ್ ಪ್ರೈವೇಟ್ ಸ್ಕೂಲ್ ಅಂದರೆ ನೀವು ಪ್ರೈವೇಟ್ ಏನಾದರೂ ಗೌರ್ಮೆಂಟ್ ಸೀಟನ್ನ ಪ್ರೈವೇಟ್ ಕಾಲೇಜ್ ತೊಗೊಂಡ್ರೆ ಅಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಆ್ಯನಮ್ ಪ್ರತಿ ವರ್ಷ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಬಟ್ ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ ಬುಕ್ಸ್ ಯೂನಿಫಾರ್ಮ್ ಹಾಸ್ಟೆಲ್ ಚಾರ್ಜ್ ವಿಲ್ ಬಿ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿದ್ದೀನಿ ನೋಡಿ ನೀವು ಕಷ್ಟಪಡ್ತಿರೋದು ಈ ಒಂದು ಬ್ರ್ಯಾಕೆಟ್ ಒಳಗಡೆ ಬುಕ್ಸ್ ಎಷ್ಟು ಹೇಳ್ಬೋದು ಯೂನಿಫಾರ್ಮ್ಗೆ ಹಾಸ್ಟೆಲ್ ಚಾರ್ಜು ಈಗಾಗಲೇ ನೀವು ಸಫರ್ ಕೂಡ ಆಗಿದ್ದೀರಾ ಏನಂದರೆ ಫಿಫ್ಟಿ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಏಯ್ಟಿ ತೌಸಂಡ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೇಳ್ತಾ ಇದು ಈ ಬ್ರ್ಯಾಕೆಟ್ ಒಳಗಡೆ ಇದೆ ನೋಡಿ ಬುಕ್ಸ್ ಯೂನಿಫಾರ್ಮು ಮತ್ತು ಹಾಸ್ಟೆಲ್ ಚಾರ್ಜ್ ವಿಲ್ ಬಿ ಎಕ್ಸ್ಟ್ರಾ ಅಂತ ಕೊಟ್ಟಿದಾರಲ್ಲ ಇದರಲ್ಲಿ ನಿಮಗೆ ವಸೂಲಿ ಮಾಡಲಾಗ್ತಿದೆ ಬಟ್ ಆ್ಯಕ್ಚುಯಲ್ ಆಗಿರೋದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ಪ್ರತಿ ವರ್ಷಕ್ಕೆ ಇದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಕೌನ್ಸ್ಲಿಂಗ್ ಮುಖಾಂತರ ಅಲೌಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇದು ಅಲೌಟ್ ಇದು ಏನಾಗುತ್ತೆ ಅನ್ವಯವಾಗುತ್ತೆ ಈಗಾಗಲೇ ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಂಡು ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಫೀಸ್ ಯಾವುದೇ ರೀತಿಯಾಗಿ ಅನ್ವಯವಾಗುವುದಿಲ್ಲ ಬಟ್ ಕೌನ್ಸ್ಲಿಂಗ್ ಹೋಗಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕಡಿಮೆ ಫೀಸ್ ಕನ್ಸಿಡರ್ ಆಗುತ್ತೆ ಓಕೆ ಇದು ಕೂಡ ಒಂದು ಡೌಟ್ ಕ್ಲಿಯರ್ ಆಯಿತು ಮತ್ತು ಜಾಸ್ತಿ ಕೇಳ್ತಾ ಇದ್ದಾರಲ್ಲ ಅಂತಂದರೆ ಇವಾಗ ನಿಮಗೆ ಹೇಳಿದ್ದೆಲ್ಲ ಆ ರೀತಿಯಲ್ಲಿ ಅವ್ರು ನಿಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಮುಂದುವರೆದು ಹೋಗೋಣ ಇವಾಗ ಇಲ್ಲಿನ ರಜಿಸ್ಟ್ರೇಷನ್ ಫೀಸ್ ಒನ್ ಅಂತಿದೆ ಅದು ನಿಮ್ಗೆ ಸಂಬಂಧ ಆಗೋದಿಲ್ಲ ರಿನ್ಯೂವಲ್ ಫೀಸ್ ಇದೆ ಅದು ಕೂಡ ನಿಮಗೆ ಕನ್ಸಿಡರ್ ಆಗೋದಿಲ್ಲ ಅಫಿಲೇಷನ್ ಫೀಸ್ ಅಂತ ಇದೆ ಅದು ಕೂಡ ನಿಮಗೆ ಯೂಸ್ಫುಲ್ ಆಗೋದಿಲ್ಲ ನೆಕ್ಸ್ಟ್ ಹಂಗೆ ನೀವೇನು ಮಾಡಬೇಕು ಒಂದು ಫಿಫ್ತ್ ಏನಿದೆ ಇಲ್ಲಿ ಎಕ್ಸಾಮ್ ಫೀಸ್ ಅಂತಿದೆ ನೋಡಿ ಇದು ನಿಮ್ಗೆ ಇನ್ವಾಯ್ ಆಗುತ್ತೆ ಸೊ ಈ ಒಂದು ಎಕ್ಸಾಮ್ ಫೀಸಲ್ಲಿ ಫಸ್ಟ್ ಇಯರ್ಗೆ ನಿಮಗೆ ನೂರು ರೂಪಾಯಿ ಸೆಕೆಂಡ್ ಇಯರ್ಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಥರ್ಡ್ ಇಯರ್ಗೆ ಹನ್ನೆರಡು ನೂರು ರೂಪಾಯಿ ಇದು ಪಿ ಪೇಮೆಂಟ್ ಮಾಡಬೇಕಾಗುತ್ತೆ ಎಕ್ಸಾಮ್ ಫೀಸಿದು ಇದು ಇನ್ ಕೇಸ್ ಆಫ್ ಒಂದೊಂದು ಸಬ್ಜೆಕ್ಟ್ ಬ್ಯಾಕ್ ಅದು ಇರುತ್ತಲ್ಲ ಅಂಥವ್ರಿಗೆ ಪ್ರತಿ ಸಬ್ಜೆಕ್ಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಇನ್ ಕೇಸ್ ಆಫ್ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಇರ್ಬೋದು ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಮತ್ತು ಬೇರೆ ಬೇರೆ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಕರೆಕ್ಷನು ಮೈಗ್ರೇಷನ್ ಸರ್ಟಿಫಿಕೇಟು ಆನ್ಸರ್ ಸ್ಕ್ರಿಪ್ಟು ಆಮೇಲೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು ಎಕ್ಸ್ಟ್ರಾ ಅಂತ ಎಲ್ಲನೂ ಡಿಟೇಲ್ಸ್ ಆಗಿ ಇಲ್ಲಿ ಈ ಒಂದು ಪೇಜ್ ಒಳಗಡೆ ಯಾವ್ಯಾವ ಚಾರ್ಜ್ ಅದಕ್ಕೆ ಅದಕ್ಕೆ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಓಕೆ ನೀವು ಕೂಡ ಏನು ಮಾಡಿ ನಾ ಹೇಳಿದಾಗ ಹೋಗಿ ವೆಬ್ಸೈಟಲ್ಲಿ ಹೋಗಿ ಒಂದು ಈ ಒಂದು ಫೀಸ್ ಸ್ಟ್ರಕ್ಚರನ್ನು ಕ್ಲಿಯರಾಗಿ ಓದ್ಕೊಳ್ಳಿ ಯಾಕಂದರೆ ನಿಮಗೂ ಮೈಂಡ್ಸೆಟ್ ಆಗಬೇಕು ನಿಮಗೂ ಕೂಡ ಇರಿಟೇಟ್ ಆಗಬಾರ್ದು ಇಷ್ಟೊಂದು ಫೀಸ್ ತೊಗೊಳ್ತಾ ಇದ್ದಾರಲ್ಲ ಕಾಲೇಜ್ನವ್ರು ಅಂಥೇಳಿ ಸೊ ಅದ್ರ ಸಲುವಾಗಿ ಒಂದು ಫೀಸ್ ನೋಡಿಬಿಟ್ರೆ ನಿಮ್ಗೊಂದು ಜಜ್ಮೆಂಟ್ ಸಿಗುತ್ತೆ ಹೌದು ಇಷ್ಟೇ ಫೀಸ್ ಇಷ್ಟೇ ಇದೆ ಅಂತ ಹೇಳಿ ಓಕೆನಾ ಸೊ ಹೋಪ್ ಟು ಯು ಈ ಒಂದು ಫೀಸ್ ಸ್ಟ್ರಕ್ಚರ್ ಜೆ ಎಮ್ ವಿದ್ಯಾರ್ಥಿಗಳ ಒಂದು ಫೀಸ್ ಸ್ಟ್ರಕ್ಚರ್ ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಇನ್ನೂ ಕೂ ಇನ್ನೂ ಏನಾದರೂ ಏನಾದರೂ ಅಪ್ಡೇಟ್ ಕೂಡ ಆಗಿದ್ದರೆ ಆಗಿ ನಾವು ನಮ್ಮ ಒಂದು ಯೂಟ್ಯೂಬ್ ಮುಖಾಂತರ ತಿಳಿಸ್ತೀನಿ ಓಕೆ ಸೊ ನೀವೇನಾದರೂ ನಮಗೆ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಿಮಗೇನಾದರೂ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೂಡ ಮಾಡಿ ಥ್ಯಾಂಕ್ ಯು ವೆರಿ ಮಚ್